ಏನ್ ಸುಮೋ ಮೇಡಂ ಇದ್ದಾರೆ ಒಳಗೆ ಇಲ್ಲ ಅಣ್ಣ ಈಗ ತನ್ನ ಚೀಫ್ ಮಿನಿಸ್ಟರ್ ಫೋನ್ ಮಾಡಿ ಕರೆಸ್ಕೊಂಡ್ರು ಹ್ಮ್ ಪುರುಷಿ ಅಣ್ಣ ಲಗೇಜ್ ನ ಒಳಗೆ ತಗೊಂಡು ಹೋಗು ಹಾಗೆ ಸ್ವಲ್ಪ ಕಾಫಿ ತಗೊಂಡು ಬಾ ಒಳ್ಳೆ ಕಾಫಿ ಕುಡಿದು ತುಂಬಾ ದಿನ ಆಗೋಯ್ತು ಈಗಲೇ ತರ್ತೀನಿ ಅಣ್ಣ ಏನಾದರೂ ಡೆವಲಪ್ಮೆಂಟ್ಸ್ ನಡೆಯತ ಸೋಮು ನಾನು ಇಲ್ಲದೇ ಇದ್ದಾಗ ಪಾಂಡುರಂಗ ದೇಸೆ ಅವರು 7 ಸಲ ಫೋನ್ ಮಾಡಿದ್ರು ಅಣ್ಣ ನಾನು ಎಲ್ಲಿ ಹೋಗಿದೆ ಅಂತ ಹೇಳಿದೆ ಇಲ್ಲ ಅಣ್ಣ ಸರಿ ದೇಸೆ ಅವರಿಗೆ ಫೋನ್ ತಗೋ ಅಣ್ಣ ರಿಂಗ್ ಆಗ್ತಿದೆ हलो सर नमस्कार ऐन रि चिंता हटोग्रे वारदम फोन ना ट्रई मत नाक दिवस स्वीडन हो सर सर फोन या तक हो याको बेसर आगे सर यार कॉन्टैक्टू बेड़ अंत हो देश बिटबिड़ अंदकी सर स्वीडन से अल वो जग नोड़क बंदी या चिंता ऐन एलादलू सोतबिटी सर मन के तुम बेसर आगे ऐन अदन निम्गे गु सर हंत हंत मुगदोगता ತಾವೊಂದು ಮಾತು ಹೇಳಿದ್ರಿ ಸರ್ ಹೇಗಾದರೂ ಮಾಡಿ ಗೌರಿನ ಮದುವೆ ಆಗು ನಿನ್ನ ಸೇಡು ತೀರುತ್ತೆ ಅಂತ ಅದಕ್ಕೋಸ್ಕರ ಗೌರಿನ ಎಲ್ಲಾ ತರದಲ್ಲೂ ಹತ್ತಿರ ಮಾಡ್ಕೊಳ್ಳಕ್ಕೆ ನೋಡಿದೆ ಮುಂಚೆ ಅದನ್ನ ಒಂದು ವ್ಯೂಹದ ಆಟ ಅಂತ ತಗೊಂಡಿತ್ತು ನಿಧಾನಕ್ಕೆ ನನ್ನನ್ನು ಪೂರ್ತಿ ಆವರಿಸಿಕೊಂಡು ಬಿಡ್ತು ಸರ್ ಗೌರಿನ ಮದುವೆ ಆಗದು ಬರೀ ಒಂದು ವ್ಯೂಹ ಹಾಗುಳಿಲಿಲ್ಲ ನನ್ನ ಇಡಿ ವ್ಯಕ್ತಿತ್ವದ ಒಳಗೆಳೆದುಬಿಡ್ತು ಯಾಕಂತ ವೀಕ್ನೆಸ್ ಗೆ ಒಳಗಾದನೋ ಗೊತ್ತಿಲ್ಲ ಸರ್ ಪ್ರತಿ ನಿಮಿಷ ಪ್ರತಿ ಕ್ಷಣ ಗೌರಿ ನನಗೆ ಬೇಕು ಗೌರಿ ನಾ ಮದುವೆ ಆಗಬೇಕು ಅಂತ ಯೋಚನೆ ಸರ್ ಗೌರಿ ಟೋಟಲಿ ಗಾಟ್ ಇಂಟು ಮೈ ಸಿಸ್ಟಮ್ ನನ್ನ ಪ್ರತಿ ಮಾತು ಕೇಳ್ತಾ ಇದ್ಲು ಗೌರಿ ಶರ್ಮಿಲಾ ನನ್ನ ದಾರಿಯಿಂದ ದೂರ ಆಗೋ ತರ ಪ್ಲಾನ್ ಕೂಡ ಹಾಕಿದ್ದೆ ಸರ್ ಆದರೆ ಏನೇನೋ ಆಗೋಯ್ತು ಆದರೆ ಅದು ಯಾರು ಒಡವೆ ಕಳ್ಳ ರವಿಶಂಕರ್ ಗೌರಿಗೆ ತುಂಬಾ ಹತ್ರ ಆದ ಸರ್ ಮೂರು ಕಾಸಿನ ಸಂಪಾದನೆ ಇಲ್ದೋನ ಮೂರು ಕಾಸಿನ ಆಸ್ತಿ ಇಲ್ದೋನ ಒಂದು ಸ್ಥಾನ ಮಾನ ಇಲ್ದೋನ ಗೌರಿಗೆ ನಾನು ಬೇಕಾಗಲಿಲ್ಲ ಅವನು ಬೇಕಾಗಿಬಿಟ್ಟ ನನ್ನ ಪ್ರತಿಯೊಂದು ಮಾತನ್ನು ಧಿಕ್ಕರಿಸಕ್ಕೆ ಶುರು ಮಾಡಿದ್ಲು ನನ್ನನ್ನ ಕ್ರಿಮಿ ತರ ಟ್ರೀಟ್ ಮಾಡಿದ್ಲು ಎದುರುಗ ಬಂದು ಯಾವತ್ತೂ ಯಾರು ಮಾಡದೇ ಇರೋಷ್ಟು ಅವಮಾನ ಮಾಡಿದ್ಲು ನನ್ನ ಚಾನೆಲ್ ಗೆ ರಾಜೀನಾಮೆ ಕೊಟ್ಲು ಸರ್ ಬದುಕಿನಲ್ಲಿ ಏನು ಬೇಕಾದರೂ ಸಹಿಸಿಕೊಬಹುದು ಆದರೆ ಇಂಥ ಅವಮಾನ ಸಹಿಸಿಕೊಳ್ಳಕಾಗಲ್ಲ ಸರ್ ರಾಜಕೀಯವಾಗಿ ನನ್ನನ್ನು ಮುಗಿಸಿದ ಮಾಧವಿ ಪ್ರಿಯದರ್ಶಿನಿ ಮುಖ್ಯಮಂತ್ರಿ ಆದ್ಲು ಒಂದು 22 ವರ್ಷದ ಹುಡುಗಿ ನನ್ನ ಅಸ್ತಿತ್ವನ ಧಿಕ್ಕರಿಸಿ ಇನ್ನೊಬ್ಬ ಜೊತೆ ಹೊರಟೋದ್ಲು ಸರ್ ನನ್ನ ಕಾಲು ಕೆಳಗೆ ಬಿದ್ದಿದ್ದ ಶರ್ಮಿಲಾ ಈಗ ಎಂಎಲ್ಸಿ ಆಗಿ ಮಂತ್ರಿ ಆಗ್ತಾ ಇದ್ದಾಳೆ ಅಂತ ಸುದ್ದಿ ಈಗ ಏನು ಸರ್ ಉಳಿದಿದೆ ನನಗೆ ಇಲ್ಲಿದ್ರೆ ಪ್ರತಿ ನಿಮಿಷ ನನಗೆ ಅವಮಾನ ಕಾಡ್ತಾ ಇರುತ್ತೆ ಅಂತ ನನಗನ್ನಿಸ್ತು ಸರ್ ಅದಕ್ಕೆ ಎಲ್ಲಾನ ಬಿಟ್ಟು ಎಲ್ಲಾದರೂ ಹೋಗಬಿಡೋಣ ಅಂತ ಸ್ವೀಡನ್ಗೆ ಹೋಗ್ಬಿಟ್ಟು ಬಂದೆ ಎಲ್ಲಾನು ಮರೆತುಬಿಟ್ಟು ಅಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತು ಅಲ್ಲಿ ಯಾಕ್ರಿ ಚಿಂತಾದ್ರಿ ಎರಡು ಸೋಲಿಗೆ ಹೀಗಾಡಕ್ಕೆ ಶುರು ಮಾಡಿದಿರಾ ಅದೃಷ್ಟ ಚಕ್ರ ಮತ್ತೆ ನಿಮ್ಮ ಕಡೆಗೆ ತಿರುಗ್ತಾ ಇದೆ ನಿಮ್ಮ ಮನಸ್ಸಿಗೆ ಹಿಂಸೆ ಕೊಟ್ಟ ಸಂಗತಿಗಳಲ್ಲ ನಾಶ ಆಗೋ ಸ್ಥಿತಿಗೆ ಬಂದಿವೆ
ಯಾಕೆ ವಿಚಾರ ನಿಮಗಿನ್ನೂ ಗೊತ್ತಾಗಿಲ್ವಾ? ಏನು ಸರ್? ಒಂದೇ ಹೊಡೆತದಲ್ಲಿ ಮಾಧವಿ ಪ್ರಿಯದರ್ಶಿನಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾಳೆ. ಗೌರಿ ರವಿಶಂಕರ್ ಮದುವೆ ಮುರಿದು ಬೀಳುತ್ತೆ. ಶರ್ಮಿಳಾ ಚಿಂತಾದ್ರಿ ಮಂತ್ರಿ ಆಗೋದು ನಿಲ್ಲುತ್ತೆ. ಈ ಥರದ ಘಟನೆಗಳು ನಡೀತಾ ಇದೆ ಚಿಂತಾದ್ರಿ. ಕಾಲಗೊಂಡನ ಗುಂಪಿಗೆ ಸೇರಿಕೊಂಡು ಕಾರ್ತಿಕನಾಥ ಅನ್ನೋ ಸೈಂಟಿಸ್ಟ್ನ ಅಪಹರಣ ಮತ್ತು ಕೊಲೆ ಮಾಡೋದಕ್ಕೆ ಸಹಾಯ ಮಾಡಿದ್ದಾನೆ ಅಂತ ರವಿಶಂಕರ್ನ ಇವತ್ತು ಬೆಳಗ್ಗೆ 11 ಗಂಟೆಗೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಓಹ್ ಗ್ರೇಟ್ ಸರ್. ಸದ್ಯಕ್ಕೆ ರವಿಶಂಕರ ಈಚೆಗೆ ಬರೋ ಸಾಧ್ಯತೆಗಳಿಲ್ಲ. ಕಾರ್ತಿಕನಾಥನಂಥ ವಿಜ್ಞಾನಿನ ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ನಾನು ಗಲಾಟೆ ಶುರು ಮಾಡ್ತೀರಿ ಆ ಮಾಧವಿ ಪ್ರಿಯದರ್ಶಿನಿ ಮೇಲೆ? ರವಿಶಂಕರ್ನ ಗೌರಿ ಮದುವೆ ಆದರೆ ಮಾಧವಿ ಪ್ರಿಯದರ್ಶಿನಿ ಇಮ್ಮಿಡಿಯೇಟ್ಟಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ. ಅವಳ ಸ್ಥಾನನೇ ಅವಳು ಭದ್ರ ಮಾಡ್ಕೊಳಕ್ಕಾಗದೇ ಇದ್ದಾಗ ನಿಮ್ಮ ಹೆಂಡತಿ ಶರ್ಮಿಳಾ ಚಿಂತಾದ್ರಿನ ಮಂತ್ರಿ ಮಾಡ್ತಾರ? ಹಾಂ, ವೀಡನ್ನು ಎಲ್ಲ ಬಿಟ್ಬಿಡಿ, ಡ್ರಾಪ್ ಮಾಡಿ ಆ ವಿಷಯನ. ಚಾನೆಲ್ ಮುಚ್ಚೋ ಯೋಚನೆಯನ್ನು ಬಿಟ್ಬಿಡಿ ಚಿಂತಾದ್ರಿ. ಇನ್ನು 15 ದಿನದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ. ಆಮೇಲೆ ನಿಮ್ಮ ಚಾನೆಲ್ ಸಹಾಯ ನನಗೆ ಬೇಕಾಗುತ್ತಲ್ಲ. ಹಲೋ ಪಾಂಡು. ಓ ಗೌರಿ ಅವರು, ನಮಸ್ತೆ. ನಮಸ್ತೆ, ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ಯಾರು ಎಲ್ಲೋ ನೋಡ್ದಾಗಿದೆಯಲ್ಲ ಸರ್. ಗೌರಿ ವಿಭಾವರಿ ಅಂತ, ಮುಖ್ಯಮಂತ್ರಿಗಳ ಮಗಳು. ಓಹೋ, ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಸರ್, ಅವತ್ತೊಂದಿನ ನೀವು ಊರಲ್ಲಿಲ್ಲದೆ ಇದ್ದಾಗ ರವಿಶಂಕರ್ ಅನ್ನೋ ಹುಡುಗನಿಗೆ ಜಾಮೀನು ಕೊಡಿಸೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ರು ಸರ್. ಓ, ಆ ದೇವಸ್ಥಾನದ ಒಡವೆ ಕಳ್ಳತನದ್ದು? ಹಾಂ ಸರ್. ಹೇಳಿ ಗೌರಿ, ಏನು ಸಮಾಚಾರ? ನೋಡ್ರಿ ಗೌರಿ ಇವರೇ, ಇದು ಲಾಯರ್ ಆಫೀಸು, ಇಲ್ಲಿ ಒಳೋಕೆ ಶುರು ಮಾಡಿದ್ರೆ ನಿಮ್ಮ ಕೆಲಸನೂ ಆಗಲ್ಲ, ನನ್ನ ಕೆಲಸನೂ ಆಗಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲಿ ಬಂದವರೆಲ್ಲ ಅಳ್ದ ಕೂತ್ಕೊಂಡ್ರೆ ನಾನು ಹೇಗ್ರಿ ಕೆಲಸ ಮಾಡೋದು? ಆಯ್ತು, ಏನು ವಿಚಾರ ಹೇಳಿ. ಸರ್, ಇವತ್ತು ರವಿಶಂಕರ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ರಾಮ ರಾಮ, ಅದಕ್ಕೆ ನೀವ್ಯಾಕ್ರೆ ಹೇಳಬೇಕು? ಸೊ ನೀವು ರವಿಶಂಕರ್ನ ತುಂಬಾ ಇಷ್ಟಪಡ್ತೀರಿ? ಹೌದು ಸರ್, ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಮುಂದಕ್ಕೆ ಹೇಳಿ ಸರ್. ರವಿಶಂಕರ್ ತಂಗಿ ಧಾರಿಣಿ ಅಂತ ಒಬ್ಬರಿದ್ದಾರೆ. ಅವರು 2 ವರ್ಷದ ಹಿಂದೆ ರಾಜು ಮಿರ್ಧಾ ಅನ್ನೋ ಒಬ್ಬ ಹುಡುಗನ ಇಷ್ಟಪಟ್ಟು ಮದುವೆ ಆಗಿದ್ರು. ಆದರೆ ಅವ್ರ ಮನೆಯವ್ರಿಗೆ ಯಾರಿಗೂ ಇದು ಇಷ್ಟ ಇರಲಿಲ್ಲ. ಆ ರಾಜು ಮಿರ್ಧಾ ಕಾಲಗೊಂಡನ ಗುಂಪಿನಲ್ಲಿದ್ದಾರೆ. ಓ, ಕಾಲ್ಗೊಂಡ ಮೊನ್ನೆ ಕೆಲ ದಿವಸದ ಹಿಂದೆ ಕಾರ್ತಿಕನಾಥನ ವಿಜ್ಞಾನಿನ ಅಪಹರಿಸಿ ಕೊಂದು ಹಾಕಿದ್ರಲ್ಲ, ಅವನ ಗುಂಪ? ಹೌದು ಸರ್. ಓ, ವೆರಿ ಡೇಂಜರಸ್. ಆಮೇಲೆ ಮೊನ್ನೆ 3 ದಿವಸದ ಹಿಂದೆ ಧಾರಿಣಿ
ಧಾರಿಣಿ ಗಂಡ ಮತ್ತು ಆ ಕಾಲ್ಗೊಂಡ ಮೂರು ಜನನೂ ಮಧ್ಯರಾತ್ರಿ ಇವ್ರ ಮನೆಗೆ ಬಂದು ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಹೋಗ್ತೀವಿ ಅಂತ ಹೇಳಿದ್ರಂತೆ. ಮನೆಯವ್ರಿಗೆಲ್ಲ ಬಂದಿದ್ದು ಕಾಲ್ಗೊಂಡ ಅಂತ ಗೊತ್ತಿರಲಿಲ್ಲ. ಜೊತೆಗೆ ಮಗಳು ಮನೆಗೆ ಬಂದು ಒಂದಿನ ಇರ್ತೀನಿ ಅಂದರೆ ಇಲ್ಲ ಅಂತ ಹೇಗೆ ಹೇಳ್ತಾರೆ ಸರ್? ಹ್ಞೂ ಅಂತ ರವಿಶಂಕರ್ ಮನೆಯವರು ಒಪ್ಕೊಂಡ್ರು. ಅವ್ರ ಮೂರು ಜನನೂ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಹೊರಟೋಗಿದ್ದಾರೆ. ಪೊಲೀಸ್ನವ್ರಿಗೆ ಈ ವಿಚಾರ ಹೇಗೋ ಗೊತ್ತಾಗ್ಬಿಟ್ಟಿದೆ ಸರ್. ಅವರು ವಿಜ್ಞಾನಿನ ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಅಂಥವ್ರಿಗೆ ನಿಮ್ಮನೇಲಿ ಆಶ್ರಯ ಕೊಟ್ಟಿದ್ದೀರಿ ಅಂಥೇಳಿ ಬಂದು ದೊಡ್ಡದಾಗಿ ಗಲಾಟೆ ಮಾಡಿ ರವಿಶಂಕರ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿದ್ದಾರೆ. ಆಮೇಲೆ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಮುಗ್ಧ ಅಂಥೇಳಿ ಅವ್ರನ್ನ ಬಿಟ್ಟಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ನಾನು ರವಿಶಂಕರ್ ಯಾವುದೋ ದೇವಸ್ಥಾನದಿಂದ ಹೊರಗಡೆ ಬರುವಾಗ ಯಾವುದು ಕಾರಣನೇ ಇಲ್ಲದೆ ಪೊಲೀಸ್ನವ್ರು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ನಾನು ಯಾಕೆ ಅಂತ ಕೇಳಿದ್ರೆ ಒಂಥರ ರಫ್ ಆಗಿ ಮಾತಾಡಿದ್ರು. ಗೌರಿಯವರೇ, ನಿಮ್ಮ ತಾಯಿಯವರು ಮುಖ್ಯಮಂತ್ರಿಯವರು ಈ ರಾಜ್ಯಕ್ಕೆ, ಅವ್ರ ಹತ್ರ ಈ ವಿಚಾರ ಮಾತಾಡಿದ್ರ? ಅವ್ರ ಹತ್ರ ಮಾತಾಡಿದೆ ಸರ್. ಆದರೆ ರವಿಶಂಕರ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೆ ನಮ್ಮ ತಾಯಿಯವರಂತೆ. ಆದರೆ ನಮ್ಮ ತಾಯಿಯವ್ರದ್ದು ತಪ್ಪಿಲ್ಲ ಅನ್ಸುತ್ತೆ. ಆ ಹುಡುಗ ನನ್ನ ಸ್ನೇಹಿತ ಆಗಿದ್ರೂ ಕೂಡ ನಮ್ಮ ತಾಯಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಕಾನೂನು ಪಾಲಿಸಲೇಬೇಕಲ್ವ ಸರ್? ನಿಮ್ಮ ತಾಯಿಯವ್ರ ಹತ್ರ ನೀವು ಮತ್ತು ರವಿಶಂಕರ್ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿರೋ ವಿಚಾರನ ಮಾತಾಡಿದ್ದೀರ? ಮಾತಾಡಿದ್ದೀನಿ ಸರ್. ಮುಂಚೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ನೀನು ರವಿಶಂಕರ್ನ ಮದುವೆ ಆಗಲೇಬೇಕು ಅಂತ ಹೇಳ್ತಿದ್ರು. ಆದರೆ ಈ ಗಲಾಟೆ ಆದಮೇಲೆ ನಿಮ್ಮಿಬ್ಬರು ಮದುವೆನ ನಾನು ವಿರೋಧಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ನೀನು ರವಿಶಂಕರ್ನ ಮದುವೆ ಆದರೆ ನೀನು ನನ್ನ ಮಗಳೇ ಅಲ್ಲ ಅಂತ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ತಾರಂತೆ ನಮ್ಮ ತಾಯಿ. ತುಂಬ ಇಷ್ಟಪಡ್ತಿದ್ದೀವಿ ಸರ್ ನಾವು. ತುಂಬ ಬೇಸರ ಆಗುತ್ತೆ ಸರ್. ಆಯ್ತು, ಮೂರು ದಿವಸದಿಂದ ಅವನು ಮುಗ್ಧ ಅಂತ ಬಿಟ್ಟುಬಿಟ್ಟಿದ್ದ ಪೊಲೀಸ್ನವರು ಮತ್ತೆ ಅರೆಸ್ಟ್ ಮಾಡಿದ್ದೆ ಯಾಕೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಸರಿಯಾದ ಕಾರಣ ಗೊತ್ತಿಲ್ಲ ಸರ್. ಆದರೆ ನಮ್ಮ ತಾಯಿ ಕಂಡ್ರೆ ಆಗದಿರೋರು ಅವ್ರ ಪಕ್ಷದಲ್ಲಿ ತುಂಬ ಜನ ಇದ್ದಾರೆ. ರವಿಶಂಕರ್ ನಿಮ್ಮ ಅಳಿಯ ಆಗ್ತಿರೋನು, ಅದಕ್ಕೆ ಅವನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಿ ಅಂತ ಗಲಾಟೆ ಮಾಡಿದ್ರಂತೆ. ಜೊತೆಗೆ ಆ ನದಿ ತಿರುವು ಯೋಜನೆ ವಿರುದ್ಧದ ಹೋರಾಟ ನಡೀತಿದೆಯಲ್ಲ ಸರ್, ಅದಕ್ಕೆ ರವಿಶಂಕರೇ ಲೀಡರು. ಈ ಹೋರಾಟಕ್ಕೆ ಕಾಲ್ಗೊಂಡನ ಹತ್ರ ರವಿಶಂಕರ್ ದುಡ್ಡಿಸ್ಕೊಂಡಿದ್ದಾರೆ ಅಂತ ಯಾರೋ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ. ಈ ಕಾರಣಕ್ಕೂ ಇರಬಹುದು ಅಮ್ಮ ರವಿಶಂಕರ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದು. ಆದರೆ ರವಿಶಂಕರ್ ಹಾಗೆಲ್ಲ ಯಾರ ಹತ್ರನೂ ದುಡ್ಡಿಸ್ಕೊಳ್ಳೋಂಥವ್ರಲ್ಲ ಸರ್. ಅವರು ನೇರವಾದ ಪ್ರಾಮಾಣಿಕವಾದ ಮನುಷ್ಯ. ಸರ್, ಅದು ಯಾವ ಸೆಕ್ಷನಲ್ಲಿ ಅವ್ರು ಅಪರಾಧ ಮಾಡಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್? ನನಗೆ ಗೊತ್ತಿಲ್ಲ ಗೌರಿ ಅವರೇ. ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಂತ ಒಂದು ಹಾಕ್ತಾರೆ. ಆ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ವಿವರಗಳಿರುತ್ತೆ, ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಅದವ್ರಿಗೂ ಏನೂ ಗೊತ್ತಾಗೋದಿಲ್ಲ ಸರ್. ಹೇಗಾದರೂ ಮಾಡಿ ರವಿಶಂಕರ್ ಅವ್ರನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಿಸ್ಲೇಬೇಕು ಸರ್. ನಾನು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಕಾಲ್ಗೊಂಡ ಇಸ್ ಎ ಡೇಂಜರಸ್ ಕ್ರಿಮಿನಲ್. ಅವನು ಒಬ್ಬ ವಿಜ್ಞಾನಿನ ಅಪಹರಿಸಿ ಕೊಲೆ ಮಾಡಿದ್ದಾನೆ.
ಇಸ್ ಎ ಹೀನಿಯಸ್ ಅಫೆನ್ಸ್. ಅಂಥವ್ರಿಗೆ ರವಿಶಂಕರ ಆಶ್ರಯ ಕೊಟ್ಟಿದ್ರು ಅಂತ ಹೇಳ್ತೀರಿ. ಪ್ರಯತ್ನ ಮಾಡ್ತೀನಿ. ಪಾಂಡು ಸರ್, ನೋಡಿ, ಯಾವುದಾದ್ರೂ ಕಾಂಟ್ಯಾಕ್ಟ್ ಉಪಯೋಗಿಸ್ಬಿಟ್ಟು ಆ ರವಿಶಂಕರ್ನ ಯಾವಾಗ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ತಿಳ್ಕೊ. ಸರ್, ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರೊಡ್ಯೂಸ್ ಮಾಡ್ತಾರಂತೆ. ಓಕೆ, ಪೇಲ್ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಪ್ಪ. ಹಾಂ ಸರ್. ಸರಿ, ನಾಳೆ ಬೆಳಗ್ಗೆ 10:30 ಕೋರ್ಟ್ ಹತ್ರ ಬನ್ನಿ, ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋಣ. ಸರ್, ಇದು ನಿಮ್ಮ ಫೀಸು 25,000 ಇದೆ. ರೀ, ನಿಮ್ಮೊಬ್ಬರ ಹತ್ರ ನನ್ನ ದುಡ್ಡಿರೋದು? ನೀವೊಬ್ಬರೇನೇನ್ರಿ ಸಾಹುಕಾರರು? ದುರಹಂಕಾರ ಮಾಡಬೇಡಿ. ಆಯ್ತು, ಇಟ್ಕೊಳ್ಳಿ, ಆಮೇಲೆ ನೋಡೋಣ. ಗೌರಿಯವ್ರೆ, ನಾನೊಂದು ಪರ್ಸನಲ್ ವಿಚಾರ ಅಡ್ವೈಸ್ ಮಾಡಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ವಾ? ಇಲ್ಲ ಸರ್, ಹೇಳಿ. ಗೌರಿಯವ್ರೆ, ನಿಮ್ಮ ಬಿಹೇವಿಯರ್ ಪ್ರಶ್ನೆ ಮಾಡೋದಕ್ಕೆ ನಾನು ಯಾರು ಅಲ್ಲ. ಆದರೆ ನಿಮ್ಮ ತಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ, ನಾನು ಈ ರಾಜ್ಯದ ಒಬ್ಬ ಪ್ರಜೆ, ಹಾಗಾಗಿ ನನಗೂ ಸ್ವಲ್ಪ ಹಕ್ಕಿದೆ ಅಂತ ಕೇಳ್ತಾ ಇದ್ದೇನೆ. ನಿಮ್ಮ ತಾಯಿ ಮುಖ್ಯಮಂತ್ರಿ, ನೀವು ಅವರ ಮಗಳು. ಅಂಥ ನೀವು ಒಬ್ಬ ಚಿಂತಾದ್ರಿ ಅಂತ ಕ್ರಿಮಿನಲ್ ಜೊತೆ ಓಡಾಡ್ತಾ ಇದ್ರಿ. ಇದರಿಂದ ನಿಮ್ಮ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ಅವರ ಪಬ್ಲಿಕ್ ಇಮೇಜ್ ಎಷ್ಟು ಏಟು ತಿಂದಿರಬೇಡ. ಚಿಂತಾದ್ರಿದಾಯಿತು. ಈಗ ಈ ರವಿಶಂಕರ್, ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ, ತಾವು ತಪ್ಪು ತಿಳ್ಕೋಬೇಡಿ, ಈ ರವಿಶಂಕರ್ ಒಬ್ಬ ಉದ್ಧಟ, ಅವಿವೇಕಿ, ವಿವೇಚನೆ ಇಲ್ಲದೆ ಎಲ್ಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರ್ತಾನೆ. ನಿಮ್ಮ ತಾಯಿ ವಿರುದ್ಧನೂ ಯಾವುದೋ ನದಿ ತಿರುವು ಯೋಜನೆಯಲ್ಲಿ ಪ್ರತಿಭಟನೆ ಮಾಡ್ತಾನಂತೆ, ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಅಂತ ಕೂಗ್ತಾನಂತೆ. ಅವರ ಮಗಳನ್ನ ಮದುವೆ ಮಾಡಿಕೊಳ್ಳೋ ಸಿದ್ಧತೆಯಲ್ಲಿದ್ದಾನ ಅವನು. ಈ ರವಿಶಂಕರ್ ನನ್ನ ವಿರುದ್ಧನೂ ಒಂದು ಸಾರಿ ಇಲ್ಲಿ ನನ್ನ ಆಫೀಸ್ ಮುಂದೆನೆ ಪ್ರತಿಭಟನೆ ಮಾಡಿದ್ದ. ಇವರು ಕೊಲೆಗಾರನ್ನ ರಕ್ಷಿಸ್ತಾರೆ, ಇವರ ಮೇಲೆ ಕ್ರಮ ತಗೋಬೇಕು ಅಂತ. ಅಂಥ ಅವಿವೇಕಿ, ಅವನ ಅವಿವೇಕ ಉದ್ಧಟತನ ಬಿಟ್ಟುಬಿಡಿ, ಬೇಕಾದಷ್ಟು ಜನ ಆಗಿರ್ತಾರೆ. ಆದರೆ ಈಗ ನೋಡಿ, ನೀವು ಹೇಳ್ತಾ ಇರೋ ವಿಚಾರ, ರವಿಶಂಕರ್ ಮತ್ತು ಅವರ ಮನೆಯವರಿಗೆ ಕಾಲಗೊಂಡನ ಜೊತೆ ಇರೋ ಕನೆಕ್ಷನ್ ವಿಚಾರ, ಗಾಬರಿ ಆಗೋದಿಲ್ವಾ? ಪಾಪ, ನಿಮ್ಮ ತಾಯಿ ಸ್ಥಿತಿ ಹೇಗಾಗಬೇಡ್ರಿ. ಈ ಥರ ಕ್ರಿಮಿನಲ್ ಕನೆಕ್ಷನ್ಸ್ ಇರೋನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿಸ್ಬೇಕು ಅಂತ ಬಂದಿದ್ದೀರಿ. ನಾಳೆ ನೀವು ಕೋರ್ಟ್ಗೆ ಬಂದರೆ ಈ ವಿಚಾರ ಗೊತ್ತಾದರೆ ಈ ಸುದ್ದಿ ಪೇಪರ್ಗಳಲ್ಲಿ, ಚಾನೆಲ್ಗಳಲ್ಲಿ ದೊಡ್ಡ ಸುದ್ದಿ ಆಗೋದಿಲ್ವಾ? ಆಗ ನಿಮ್ಮ ತಾಯಿಯ ಗತಿ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ. ನಿಮ್ಮ ತಾಯಿ ಪಾರ್ಟಿಲಿರೋ ಶತ್ರುಗಳ ಜೊತೆ ಯುದ್ಧ ಮಾಡಬೇಕು, ಅಪೋಸಿಷನ್ನಲ್ಲಿರೋ ಶತ್ರುಗಳ ಜೊತೆ ಯುದ್ಧ ಮಾಡಬೇಕು, ಮಗಳಾದ ನಿಮ್ಮಂತಹ ಶತ್ರು ಜೊತೆ ಕೂಡ ಯುದ್ಧ ಮಾಡಬೇಕು. ಆಹಾ, ಎಷ್ಟು ಪುಣ್ಯ ಮಾಡಿದ್ರಿ ನಿಮ್ಮ ತಾಯಿ ನಿಮ್ಮಂತಹ ಮಗಳನ್ನು ಪಡೆಯೋಕೆ. ಬಿಟ್ ಕ್ರೂಯಲೈಸ್. ಹೋಗ್ಲಿ ಬಿಡಿಪ್ಪ, ಇದಿಷ್ಟು ನನ್ನ ಯೋಚನೆ. ಈಗ ಈ ರವಿಶಂಕರ್ನ ಜಾಮೀನಿನ ಮೇಲೆ ನೀವು ಬಿಡುಗಡೆ ಮಾಡಿಸೋದು ಬೇಕೇ ಬೇಕಾ? ಹೌದು ಸರ್, ಬಿಡಿಸ್ಲೇಬೇಕು. ಸರ್, ಈಗ ನಾನೊಂದು ಎರಡು ಮಾತು ಹೇಳ್ಬೋದಾ ಸರ್? ಹೇಳಿ.
ನಾನು ಚಿಂತಾದ್ರಿ ಜೊತೆ ಓಡಾಡಿದ್ದು ಅವರ ಜೊತೆ ಕೆಲಸ ಮಾಡಿದ್ದು ತಪ್ಪು ಸರ್. ಆದರೆ ಸಭ್ಯತೆ ಮೀರಿ ಯಾವತ್ತೂ ನಾನು ಅವ್ರ ಜೊತೆ ವರ್ತಿಸಿಲ್ಲ ಸರ್. ಇದರಿಂದ ಅಮ್ಮಂಗೆ ತುಂಬ ದುಃಖ ಆಗಿದೆ. ನನಗೆ ಈಗಲೂ ಇದರ ಬಗ್ಗೆ ತುಂಬ ದುಃಖ ಇದೆ ಸರ್. ಆದರೆ ರವಿಶಂಕರ್ ತುಂಬ ಒಳ್ಳೆ ಹುಡುಗ ಸರ್. ಸ್ವಲ್ಪ ದುಡುಕು ಸ್ವಲ್ಪ ಕೋಪ ಅಷ್ಟೇ, ಆದರೆ ಹೃದಯ ತುಂಬ ಒಳ್ಳೆದು. ಆ ಕಾಲಗೊಂಡನ ಜೊತೆ ಕನೆಕ್ಷನ್ ಇದೆ ಅಂತ ರವಿಶಂಕರ್ನ ಬೈತಿರಲ್ಲ ಸರ್. ರವಿಶಂಕರ್ ಅವರ ತಂಗಿ ಯಾರನ್ನೋ ಮದುವೆ ಆಗಿ ಹೋದ್ರೆ ರವಿಶಂಕರ್ ಏನು ಮಾಡೋಕ್ಕಾಗುತ್ತೆ ಸರ್? ರವಿಶಂಕರ್ ಕ್ರಿಮಿನಲ್ ಅಲ್ಲ ಸರ್. ನದಿ ತಿರುವು ವಿರೋಧದ ಹೋರಾಟಕ್ಕೆ ಅವ್ರು ಯಾರ ಹತ್ರನೂ ದುಡ್ಡು ಇಸ್ಕೊಂಡಿಲ್ಲ. ಅವ್ರ ಪ್ರಾಮಾಣಿಕತೆ ಬಗ್ಗೆ ನನ್ನ ಆತ್ಮಕ್ಕೆ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತಿದ್ದೀವಿ ಸರ್. ಅವ್ರಿಗೇನಾದರೂ ಆದರೆ ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಜಾಮೀನು ಮೇಲೆ ನಾನು ಬಿಡಿಸ್ಕೊಳ್ಳೇಬೇಕು ಸರ್. ಆದರೆ ನಾನು ಹೀಗೆ ಮಾಡೋದ್ರಿಂದ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಿ. ನೀವು ಹೇಳೋದು ಸತ್ಯ ಅನಿಸುತ್ತೆ ಸರ್. ಅಮ್ಮನ್ನ ನಾನು ತುಂಬ ಪ್ರೀತಿಸ್ತೀನಿ. ರವಿಶಂಕರ್ನೂ ಬಿಡೋಕ್ಕಾಗಲ್ಲ. ನನಗೀಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರ್.